ಹಮಾಸ್ನ ಭಯೋತ್ಪಾದಕ ದಾಳಿಯ ನಂತರ ನಡೀತಾ ಇರುವಂತಹ ಯುದ್ಧದಲ್ಲಿ ಪ್ಯಾಲೆಸ್ತೀನ್ ವಿರುದ್ಧ ಡೂಮ್ಸ್ಟೇ ಅಂದ್ರೆ ಡೂಮ್ಸ್ಟೇ ಆಯುಧ ನಿಯೋಜಿಸುವಂತಹ ಕುರಿತು ಮಾತನಾಡುವ ಮೂಲಕ ಇಸ್ರೇಲಿ ಮಹಿಳಾ ಸಂಸದೆಯೊಬ್ಬರು ಪರಮಾಣು ಅಸ್ತ್ರವನ್ನ ಅಂದ್ರೆ ಜೆರಿಕೋ ಮಿಸೈಲ್ ಸಿಸ್ಟಮ್ ವಿಚಾರವನ್ನ ಉಲ್ಲೇಖಿಸಿದ್ದಾರೆ. ಇಸ್ರೇಲಿ ಪಿಎಂ ಬೆಂಜಮಿನ್ ನೆತನ್ಯಾಹು ಅವರ ಲಿಕುಡ್ ಪಕ್ಷದ ಸದಸ್ಯ ರಿವಿಟಲ್ ತಾಲಿ ಗಾಟ್ಲಿಬ್ ಅವರು ಈ ಹಿಂದೆ ಎಕ್ಸ್ ಅಥವಾ ಟ್ವಿಟರ್ ನಲ್ಲಿ ಹಲವಾರು ಪೋಸ್ಟ್ ಗಳನ್ನು ಮಾಡಿದ್ದಾರೆ. ಅವರು ಹಮಾಸ್ ದಾಳಿಗೆ ಬಲವಾದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಮಾಸ್ ವಿರುದ್ಧ ನಡೀತಾ ಇರುವಂತಹ ಯುದ್ಧದಲ್ಲಿ 2200ಕ್ಕೂ ಹೆಚ್ಚು ಇಸ್ರೇಲಿಗಳು ಮತ್ತು ಪ್ಯಾಲೆಸ್ಟೀನಿಯರು ಕೊಲ್ಲಲ್ಪಟ್ಟಿದ್ದರಿಂದ ಜೆರಿಕೋ ಕ್ಷಿಪಣಿ ವ್ಯವಸ್ಥೆಯ ಬಳಕೆಗೆ ಕರೆ ಕೊಟ್ಟಿದ್ದಾರೆ. ಗಾಟ್ಲಿವ್ ಎಕ್ಸ್ ನಲ್ಲಿ ಈ ಬಗ್ಗೆ ಬರೆಯುತ್ತಾ, ಜೆರಿಕೋ ಕ್ಷಿಪಣಿ ಸಮರ ಕಣದಲ್ಲಿ ನೀಡುವಂತಹ ಎಚ್ಚರಿಕೆ ಪಡಗಳನ್ನ ಕಣಕ್ಕಿಳಿಸುವ ಮೊದಲೇ ಬರುವಂತಹ ಪ್ರಳಯ ಎಂಬುದು ನನ್ನ ಅಭಿಪ್ರಾಯ. ದೇವರು ನಮ್ಮೆಲ್ಲ ಶಕ್ತಿಯನ್ನ ಕಾಪಾಡಲಿ, ಸಾಧ್ಯವಿರುವ ಎಲ್ಲವನ್ನ ಕೂಡ ಮಾಡಲು ಮತ್ತು ನಮ್ಮ ಶತ್ರುಗಳ ವಿರುದ್ಧ ನಿರ್ಭಯವಾಗಿ ಡೂಮ್ಸ್ಟೇ ಆಯುಧಗಳನ್ನು ಬಳಸಲು ನಾನು ನಿಮ್ಮನ್ನು ಒತ್ತಾಯಿಸ್ತೇನೆ. ನಮ್ಮ ಶಸ್ತ್ರಾಗಾರದಲ್ಲಿರುವಂತಹ ಎಲ್ಲವನ್ನ ಕೂಡ ನಾವು ಬಳಸಲೇಬೇಕು ಅಂತ ಅಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಬರೆದಿರುವಂತಹ ಅವರು, ಮಧ್ಯಪ್ರಾಚ್ಯವನ್ನು ನಡುಗಿಸುವಂತಹ ಒಂದು ಸ್ಫೋಟವು ನಮ್ಮ ಘನತೆ, ಶಕ್ತಿ ಮತ್ತು ಭದ್ರತೆಯ ಮರುಸ್ಥಾಪನೆಯಾಗ್ತದೆ. ಇದು ಡೂಮ್ಸ್ಟೇ ಅನ್ನು ಚುಂಬಿಸುವ ಸಮಯ. ಯಾವುದೇ ಮಿತಿ ಇಲ್ಲದೆ ಶಕ್ತಿಶಾಲಿ ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ನೆರೆಹೊರೆಯನ್ನು ನೆಲಸಮ ಮಾಡದೆ ಗಾಜಾವನ್ನು ಪುಡಿ ಮಾಡಬೇಕು. ಈ ಬಗ್ಗೆ ಯಾವುದೇ ಕರುಣೆ ತೋರಬಾರದು ಅಂತ ಅಂದಿದ್ದಾರೆ. ಜೆರಿಕೋ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಗಾಟ್ಲಿಪ್ ತನ್ನ ಪೋಸ್ಟ್ನಲ್ಲಿ ಜೆರಿಕೋ ಅನ್ನು ಉಲ್ಲೇಖಿಸಿದ್ದಾರೆ. ಇಸ್ರೇಲ್ನ ಮೂಲ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮವನ್ನು ಉಲ್ಲೇಖಿಸಿ, ಇದನ್ನು 1960ರ ದಶಕದಲ್ಲಿ ಪ್ರಾರಂಭಿಸಲಾಯಿತು ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿರುವಂತಹ ಬೈಬಲ್ ನಗರದ ಹೆಸರನ್ನೇ ಇದಕ್ಕೆ ಇಡಲಾಗಿದೆ. ಜೆರಿಕೋ ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆಯು ಆರಂಭದಲ್ಲಿ ಫ್ರೆಂಚ್ ಏರೋಸ್ಪೇಸ್ ಕಂಪನಿ ಡಜಾಲ್ಟ್ನ ಸಹಯೋಗವಾಗಿತ್ತು. 1969ರಲ್ಲಿ ಫ್ರಾನ್ಸ್ ಹಿಂತೆಗೆದುಕೊಂಡಾಗ ಇಸ್ರೇಲ್ ಏಕಾಂಗಿಯಾಗಿ ಅದರ ಕೆಲಸವನ್ನು ಮಾಡಿತು. ಇನ್ನು ಜೆರಿಕೋ 3 ಕ್ಷಿಪಣಿ ವ್ಯವಸ್ಥೆಯು ಗೇಮ್ ಚೇಂಜರ್ ಅಂತ ಸಾಬೀತಾಗಿದೆ. ಜೆರಿಕೋ 1 ಮಾದರಿಯು 1973ರಲ್ಲಿ ಕಾಣಿಸಿಕೊಳ್ತು. ಇದು ಯೋಮ್ ಕಿಪ್ಪೂರ್ ಯುದ್ಧದ ಸಮಯದಲ್ಲಿ ಕಾರ್ಯನಿರ್ವಹಿಸಿತು. IGYS ಜೆರಿಕೋ ಬ್ಯಾಲಿಸ್ಟಿಕ್ ಕ್ಷಿಪಣಿ 1 ಉಡಾಯಿಸಲಾಯಿತು. ಇದು 1990ರವರೆಗೆ ನಡೆಯಿತು. ನಂತರ ಜೆರಿಕೋ ಬ್ಯಾಲಿಸ್ಟಿಕ್ ಮಿಸೈಲ್ 2 ವ್ಯವಸ್ಥೆಯು ಅಸ್ತಿತ್ವಕ್ಕೆ ಬಂದಿತು. ಇದು 1500ರಿಂದ 3000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿತ್ತು. ಪ್ರಸ್ತುತ ಇಸ್ರೇಲ್ ಜೆರಿಕೋ ಬ್ಯಾಲಿಸ್ಟಿಕ್ ಕ್ಷಿಪಣಿ 3 ವ್ಯವಸ್ಥೆಯನ್ನು ಹೊಂದಿದೆ. ಇದರ ಸಾಮರ್ಥ್ಯವು 4800ರಿಂದ 6500 ಕಿಲೋಮೀಟರ್ವರೆಗೆ ಇರ್ತದೆ. ಇಸ್ರೇಲ್ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಗಾಜಾ ಪಟ್ಟಿಯ ಮೇಲೆ ನಿಯೋಜಿಸಿದೆಯೇ ಅಥವಾ ಇಲ್ಲವೇ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ.